ನಮಸ್ತೆ ವೀಕ್ಷಕರೇ, ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿರಿ. ಒಂದು ಪತಂಗ ಇತ್ತಂತ, ಪತಂಗ ಬಹಳ ಮ್ಯಾಲ ಹಾರ್ತದ, ಮ್ಯಾಲ ಹಾರಿ ಆಕಾಶದೊಳಗೆ ಹಾರುವಾಗ ಅದು ಬಾಲ ಇರ್ತೈತಲ್ಲ, ಅದಕ್ಕೊಂದು ಟೇಲ್. ಆ ಪತಂಗ ಹೇಳ್ತಂತ ಅದು ಬಾಲಕ್ ಟೇಲ್ಗೆ, ನಾನು ಇನ್ನೂ ಮ್ಯಾಲ ಹೋಗ್ತಿದ್ದೆ, ನೀವೊಬ್ಬ ನನ್ನ ಕಾಲ್ ಕಾಲಕ್ಕೆ ಬಹಳ ಅಡ್ಡಾಗಿ ಅಂತ. ಅವಾಗ ಅದು ಟೇಲ್ ಅಂತ, ಹಂಗಲ್ಲೋ ನಾವಿಬ್ರು ಕೂಡೆ ಹಾರವರು, ನಾ ಇದ್ದಿದ್ದಕ್ಕ ನೀ ಇಷ್ಟು ಹಾರಕತ್ತಿ ಅಂತ. ಅಲ್ಲ, ನೀ ಹುಚ್ಚದಿ, ನೀ ಬಿಟ್ಟು ನೋಡು, ನಾ ಮ್ಯಾಲ ಹೋಗ್ತೀನಿ, ಅಲ್ಲಿ ಹಿಂಗೆ ಗಾಳಿಗೆ ಸುಮ್ಮನೆ ಅಳ್ಳಾಡ್ಕೊಂತ ಹೋಗವ ಅಲ್ಲೋ, ಹಂಗೆ ಅನ್ಬೇಡ ಅಂತ ಹೇಳ್ತದ. ಆದ್ರೆ ಅದು ಕೇಳಿಲ್ಲ ಪತಂಗ, ನಿಂದೇನೈತಿ, ನೀ ಹೋಗಿ ನೋಡು, ನಾ ಇನ್ನೂ ಮ್ಯಾಲ ಹೋಗ್ತೀನಿ, ನೀ ಇದ್ದಿದ್ದಕ್ಕ ನನಗೆ ಹರಕಾಗುವಲ್ದು. ಹಂಗಿದ್ರೆ ಸರಿಯಪ್ಪ ದೋಸ್ತ ಅಂತ ಹೇಳಿದ ಮೆಲ್ಲಕ್ಕ ಸಪ್ರೇಟ್ ಆಗಿ ಅದು ಟೇಲ್ ಏನೈತಲ್ಲ ಹಾರ್ಕೋಂತ ಕೆಳಗ ಗಾಳಿಗೆ ಬಂತು. ಯಾವಾಗ ಟೇಲ್ ಅದರಿಂದ ಕಡಿಗಾತು ಬಾಲ, ಪತಂಗ ಅಲ್ಲೇ ಗಿರಿಕಿ ಹೊಡ್ಯಾಕತ್ತಂತದ್ದು. ಗಿರ್ಕಿ ಹೊಡ್ಕೊಂತ ಹೋಗಿ ಒಂದು ದಪ್ಪಂತ ಮುಳ್ಳಿನ ಕಂಟ್ಯಾಗ ಬಿತ್ತದ. ಆಮೇಲೆ ಅದು ಬಾಲ ಹೋಗಿ ಪತಂಗ ಕೇಳ್ತಂತ, ಯಾಕೋ ಇಲ್ಲದಿ ಅಂತ. ಅವಾಗ ಪತಂಗ ಹೇಳ್ತ, ನನಗೆ ಗೊತ್ತಾಗೈತಿ ಅಂತ. ಏನು ಗೊತ್ತಾಗೈತಿ? ಯಾರು ನಮ್ಮನ್ನ ಮ್ಯಾಲೆ ಎತ್ತಿರ್ತಾರ, ಎತ್ತದವ್ರನ್ನ ದೂರ ಸರಿಸಿದೀವಿ, ಅವ್ರನ್ನ ಮರ್ತೀವಿ ಅಂದ್ರೆ ನಾವು ಹೋಗಿ ಮುಳ್ಳಿನ ಕಂಟ್ಯಾಗ ಬೀಳ್ತೀವಿ ಅಂತ ನನಗೆ ಗೊತ್ತಾಗೈತಿ. ಅದು ನಮ್ಮನ್ನ ಮ್ಯಾಲೆ ಎತ್ತದೆ.